ಇವತ್ತು ಶಿರಾದ ಹೃದಯ ಭಾಗವಾಗಿರುತ್ತಂತ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಕಮರ್ಷಿಯಲ್ ಅಂಗಡಿಗಳು ಏನಿದೆ, ಕಮರ್ಷಿಯಲ್ ಮಳಿಗೆಗಳು ಏನಿದೆ ಅಲ್ಲೆಲ್ಲ ಆಗಿರ್ಬೋದು ಬಿರುಸಿನ ಪ್ರಚಾರ ನಾವು ಮಾಡ್ತಾ ಇದ್ದೀವಿ. ಇವತ್ತಂತೂ ಎಷ್ಟು ಖುಷಿಯಾಗಿದೆ ಅಂದರೆ ಅವರೇ ಸ್ವಪ್ರೇರಿತವಾಗಿ ನಾವು ಅವರು ಒಂದನೇ ನೀರು ಕುಡಿದಿದ್ದೀವಿ, ಅವ್ರು ಕೊಟ್ಟಿರೋದು, ಆಮೇಲೆ ಇಲ್ಲಿರೋಂಥ ಅವ್ರು ಅಭಿವೃದ್ಧಿ ಮಾಡಿರೋದು, ಅತಿ ಹೆಚ್ಚಾಗಿ ಅವ್ರು ಮಾಡಿರೋಂಥ ಅಭಿವೃದ್ಧಿನ ನೆನೆಸಿ ಸ್ವಪ್ರೇರಿತವಾಗಿ ಅವರೇ ಬಂದು ಪಕ್ಷ ಸೇರ್ಪಡೆ ಆಗ್ತಿದ್ದಾರೆ, ಇಲ್ಲಿ ಎಲ್ಲ ನಾವೇ ವೋಟ್ ಮಾಡ್ತೀವಿ ನಿಮಗೆ ಅಂತ ಬಂದು ಅವರು ಹೇಳ್ತಾ ಇದ್ದಾರೆ. ಅವರೇ ನಮಗೆ ಹೇಳ್ತಿರೋದು ನಮ್ಗೆ ಇನ್ನೂ ಉರುಪು ತಂದಿದೆ, ಇನ್ನೂ ಹುಮ್ಮಸ್ ತರ್ತಿದೆ ನಾವು ಕ್ಯಾನ್ವಸ್ ಮಾಡೋದಕ್ಕೆ. ಬೆಳಗ್ಗೆಯಿಂದ ಈ ಸಂಜೆವರೆಗೂ ಎಷ್ಟೊತ್ತಾದ್ರೂ ನಮಗೆ ಎಷ್ಟೊತ್ತು ಕ್ಯಾನ್ವಸ್ ಮಾಡೋದಕ್ಕೂ ಅವರು ಎನರ್ಜಿನೇ ನಮಗೆ ಕಾರಣ. ಜನ ಅಷ್ಟು ಎನರ್ಜಿ ಕೊಡ್ತಾ ಇದ್ದಾರೆ. ಇನ್ನೂ ನಾಳೆನೂ ಬಿರುಸಿನ ಪ್ರಚಾರ ನಡೀತಿದೆ, ಎ ಪಿ ಎಂ ಸಿ ಹಾಡ್ಗಳಲ್ಲಿ ಬಿರುಸಿನ ಪ್ರಚಾರ ನಾಳೆನೂ ಮುಂದುವರಿಯುತ್ತೆ. ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಈ ಬಿರುಸಿನ ಪ್ರಚಾರನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮಗೆ ಇವತ್ತಿಗೂ ಓಪ್ ಇದೆ, ಇವತ್ತಿಗೂ ಈ ಕ್ಷಣಕ್ಕೂ ಸಾಹೇಬರು 30-50 ಸಾವಿರ ಲೀಡಲ್ಲಿ ಗೆಲ್ತಾರೆ ಅಂತ, ಬಿಕಾಸ್ ಅಷ್ಟು ಜನ ನಮಗೆ ಪಕ್ಷ ಸೇರ್ಪಡೆ ಆಗ್ತಿದ್ದಾರೆ. ಇವತ್ತು ಬಿ ಜೆ ಪಿಯಿಂದ ಎಷ್ಟೋ ಜನ ಹೆಣ್ಮಕ್ಳುಗಳಾಗಿರ್ಬೋದು, ಜೆ ಡಿ ಎಸ್ಸಿಂದ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬಂದು ಸೇರ್ಪಡೆ ಆಗ್ತಿದ್ದಾರೆ. ಅವ್ರವ್ರ ಪ್ರೇರೇಪಿತವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಸೇರ್ಪಡೆ ಆಗ್ತಿದ್ದಾರಲ್ಲ, ಅಭಿವೃದ್ಧಿ ನಮ್ಮ ಗುರುತು. ಜಯಚಂದ್ರ ಅವರು, ಟಿ ಬಿ ಜಯಚಂದ್ರ ಅವರು ಅಭಿವೃದ್ಧಿಗೆ ಹರಿಕಾರ. ಟಿ ಬಿ ಜಯಚಂದ್ರನ ಡಿ ಬಾಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಅಂದರೆ ಡೆವಲಪ್ಮೆಂಟ್ಗೆ ಬಾಸ್, ಡಿ ಬಾಸ್ ಟಿ ಬಿ ಜಯಚಂದ್ರ ಅವರಿಗೆ ನೀವೆಲ್ಲರೂ ವೋಟ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇವತ್ತು ಟೌನಿಂದ ಇದು ಬಿಲ್ಪತ್ರೆ ಗಣಪತಿ ದೇವಸ್ಥಾನದಿಂದ ಕ್ಯಾನ್ವಾಸ್ ಮಾಡಿದ್ದಾರೆ, ನಾಳೆ ಆರ್ ಎಮ್ ಸಿ ಕಡೆ ಕ್ಯಾನ್ವಾಸಿಗೆ ಹೋಗ್ತಾರೆ. ಆಮೇಲೆ ಅವರು ಶಿರಾ ಅಭಿವೃದ್ಧಿಗೆ ಇವತ್ತು ಹೇಳಬೇಕಂದ್ರೆ ಶಿರಾ ಅಭಿವೃದ್ಧಿ ಆಗೋಕ್ಕೆ ಅವರೇ ಕಾರಣ. ಇಷ್ಟೊಂದು ಎಲ್ಲಿ ಇವಾಗ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಆಗ್ಬೋದು, ಒಂದು ನೀರಿಂದ ಆಗ್ಬೋದು, ಪ್ರತಿ ಒಂದೂ ಕಳ್ಳಂಬೆಳ್ಳ ಕಟ್ಟಡಗಳು ಮಾಡಿದ್ದಾರೆ ಮಸ್ತು, ಆಮೇಲೆ ಡಿವೈಡ್ಗಳು ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಶಿರಾ ತಾಲೂಕಿಗೆ ಟಿ ಬಿ ಜಯಚಂದ್ರ ಅವರ ಅಭಿವೃದ್ಧಿ ಯಾರೂ ಮಾಡಿಲ್ಲ, ಮುಂದಕ್ಕೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಜನಗಳು ಈಗಾಗಲೇ ಅವರಿಗೆ ಕಳ್ಕೊಂಡು ಪಶ್ಚಾತ್ತಾಪ ಪಡ್ತಿದ್ದಾರೆ, ಇನ್ನು ಮುಂದೆ ಕಳ್ಕೊಳ್ಳೋದು ಬೇಡ, ಪಶ್ಚಾತ್ತಾಪ ಪಡೋದು ಬೇಡ. ಆಲ್ಮೋಸ್ಟ್ ನಮ್ಮ ಶಿರಾ ತಾಲೂಕಲ್ಲಿ ಏನು ಜನ ಇದ್ದಾರೆ, ಅವತ್ತು ಎಲ್ಲರೂ ನಾಮಿನೇಷನ್ ಮಾಡಿದಾಗ ಬಿಸಿಲು ನೋಡ್ದಂಗೆ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಯಾರ್ಯಾರು ಬಂದು ಅವತ್ತು ನಾಮಿನೇಷನ್ ಫೈಲ್ ಮಾಡಿ ಹೋಗಿದ್ದಾರೋ ಅದೇ ಅಭಿವೃದ್ಧಿಯಿಂದ ಎಲ್ಲರೂ ಬಂದು ವೋಟ್ ಮಾಡಿ ಅವ್ರಿಗೆ ಗೆಲ್ಲಿಸಿ ಅವ್ರಿಗೆ ಏನೇನು ಬೇಕೋ ಅದನ್ನು ಮಾಡಿ ಇವಾಗ ಆಲ್ಮೋಸ್ಟು ಹೆಣ್ಮಕ್ಳಿಗೆ ಅರ್ಥ ಆಗಿದೆ. ಯಾಕಂದರೆ ಪ್ರತಿ ಒಂದೂ ರೇಟ್ ಆಗಿದೆ, ಒಂದು ರೇಟ್ ಇಲ್ಲ ಅಂತ ಅಲ್ಲ, ಹೆಣ್ಮಕ್ಳು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಮನೆ ಮನೆಗೂ ಎಲ್ಲ ಹೆಣ್ಮಕ್ಳಿಗೆ ಹೇಳಿ ನೀವು ಇವಾಗ ಇವತ್ತು ಅಕ್ಕಿ ಆಗ್ಬೋದು, ಬೇಳೆ ಆಗ್ಬೋದು. ಇವಾಗ ಸಿದ್ದರಾಮಯ್ಯ ಸರ್ ಇದ್ದಾಗ ನಾವು 10 ಕೆಜಿ ಅಕ್ಕಿ ತಗೊಂತಿದ್ವಿ, ಇವತ್ತು 4 ಕೆಜಿಗೆ ಬಂದಿದೆ. ಅವರಿದ್ದಾಗ ಬೇಳೆ ಆಮೇಲೆ ಎಣ್ಣೆ ಪ್ರತಿ ಒಂದು ಕೊಡೋರು, ಇವತ್ತು ಏನೂ ಇಲ್ಲ, ಬರೇ 2-4 ಕೆಜಿ ಅಕ್ಕಿ ಕೊಡ್ತಿದ್ದಾರೆ. ಹೆಣ್ಮಕ್ಳು ಏನು ಜೀವನ ಮಾಡ್ತಾರೆ ಎಲ್ಲದರಲ್ಲೂ ರೇಟ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಕಷ್ಟ ಏನು ಇರುತ್ತೆ ಮನೆಗೆ, ಅದೇ 500 ರೂಪಾಯಿ ಉಳಿದ್ರೆ ಹೆಣ್ಮಕ್ಳಿಗೆ ಮನೆ ಖರ್ಚಿಗಾಗುತ್ತೆ, ಮಕ್ಳಿಗೆ ವಿದ್ಯಾಭ್ಯಾಸಕ್ಕಾಗುತ್ತೆ, ಬುಕ್ಕಿಗಾಗುತ್ತೆ, ಪೆನ್ನಿಗಾಗುತ್ತೆ. ಆದ್ರೂ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ಹೆಣ್ಮಕ್ಳು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಹಂಗಾಗಿ ಎಲ್ಲರೂ ಹೆಣ್ಮಕ್ಳು ಒಗ್ಗಟ್ಟಾಗಿದ್ದು ಸಾಹೇಬ್ರಿಗೆ ವೋಟ್ ಮಾಡಿಸಿ ಗೆಲ್ಲಿಸ್ರಿ ಅಂತ ನಾನು ಕೇಳ್ಕೊಂತೀನಿ. ಇಲ್ಲಿ ಸರ್ತಿ ಲೇಡೀಸೇ ಗೇಮ್ ಚೇಂಜರ್ಸು, ಲೇಡೀಸೇ ಗೇಮ್ ಚೇಂಜರ್ಸ್ ಅಂತ ನನಗೆ ಅನುಭವಕ್ಕೆ ಬರ್ತಿದೆ. ಯಾಕೆಂದರೆ ಲೇಡೀಸೇ ಅವರೇ ಪ್ರೇರಿತವಾಗಿ ಬರ್ತಿರೋದು ನೋಡಿದ್ರೆ ಡೆಫಿನೆಟ್ಲಿ ಈ ಸರ್ತಿ ಗೇಮ್ ಚೇಂಜರ್ಸ್ ಆಗೋದು ಲೇಡೀಸೇ. ಡೆಫಿನೆಟ್ಲಿ ಲೇಡೀಸ್ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತು, ಹೆಣ್ಮಕ್ಳು ಏನು ಬೇಕಾದರೂ ಮಾಡ್ಬೋದು, ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡಬಲ್ಲರು ಅಂತ ಈ ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸ್ತಾರೆ ಅಂತ ನನಗೆ ಅನ್ಸುತ್ತೆ. ಜಯಚಂದ್ರ ಅವರು ರಾಜ್ಯದಲ್ಲಿ, ಸಿದ್ದರಾಮಯ್ಯ ಅವರು ಡೆಫಿನೆಟ್ಲಿ ಇದು ನಡೆದೇ ನಡೆಯುತ್ತೆ, ಹೆಣ್ಮಕ್ಳೇ ಕೈ ಹಿಡಿತಾರೆ ಈ ಸತಿ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಶ್ರೀಶಕ್ತಿ ಈ ಸತಿ ಶ್ರೀಶಕ್ತಿನ ಪ್ರದರ್ಶನ ಮಾಡೋದಕ್ಕೆ ಇದು ಒಂದು ಟೈಮ್. ಆಕ್ಚುಲಿ ಶ್ರೀಶಕ್ತಿನ ಅತಿ ಹೆಚ್ಚಾಗಿ ಪ್ರದರ್ಶನ ಈ ಸರ್ತಿ ಮಾಡಿ ಹೆಣ್ಮಕ್ಳು ಏನು ಮಾಡ್ಬೋದು, ಹೆಣ್ಮಕ್ಳು ಮನೇಲಿ ಅಷ್ಟೇ ಅಲ್ಲ ಮನೆ ತೂಗ್ಸೋದು ಅಷ್ಟೇ ಅಲ್ಲ ಹೆಣ್ಮಕ್ಳಿಗೆ ಜಾಗ ತೂಗ್ಸೋದು ಬರುತ್ತೆ ಅಂತ ಹೆಣ್ಮಕ್ಳು ಪ್ರೂವ್ ಮಾಡ್ತಾರೆ ಸರ್. ಸರಿ ಡೆಫಿನೆಟ್ಲಿ ಈ ಬಿ ಜೆ ಪಿ ಸರ್ಕಾರದ 5 ವರ್ಷದ ದುರಾಡಳಿತಕ್ಕೆ ನಮ್ಮ ಸಿರಾ ತಾಲೂಕಿನ ಜನತೆ ಬೇಸತ್ ಹೋಗಿದ್ದಾರೆ. ನಮ್ಮ ಸಿರಾ ತಾಲೂಕಿನ ಜನತೆಗೆ ಈಗ ಅರ್ಥ ಆಗಿದೆ, ಅಭಿವೃದ್ಧಿ ಅಂದರೆ ಜಯಚಂದ್ರ, ಜಯಚಂದ್ರ ಅಂದರೆ ಅಭಿವೃದ್ಧಿ. ಅವರು ಅಭಿವೃದ್ಧಿ ಎಷ್ಟು ಮಾಡಿರೋಂಥ ಈಗ ಜನಕ್ಕೆ ಮನವರಿಕೆ ಆಗಿ ಸ್ವಯಂ ಪ್ರೇರಿತವಾಗಿ ಅವರು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿದ್ದಾರೆ, ಸ್ವಯಂ ಪ್ರೇರಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಿದ್ದಾರೆ. ಹಾಗೂ ಜಯಚಂದ್ರ ಎಲ್ಲೇ ಹೋದ್ರೂ ಸರ್ ನಾವು ಈ ಸತಿ ನಿಮಗೆ ವೋಟ್ ಹಾಕ್ತೀವಿ, ಈ ಸತಿ ಖಂಡಿತ ನಿಮ್ಗೆ ಗೆಲ್ಲಿಸ್ಕೊಡ್ತೀವಿ, ನಮಗೆ ನಿಮ್ಮ ವ್ಯಾಲ್ಯೂ ನಮಗೆ ಅರ್ಥ ಆಗಿದೆ, ನಿಮ್ಮ ಅಭಿವೃದ್ಧಿ ನಮಗೆ ಮೆಚ್ಚುಗೆ ಆಗಿದೆ, ನಾವು ತಪ್ಪು ಮಾಡಿದ್ದೀವಿ ಕಳೆದ 2 ಚುನಾವಣೆ ನಾವು ತಪ್ಪು ಮಾಡಿವಿ, ಈ ಆ ತಪ್ಪನ್ನು ಈ ಸತಿ ನಾವು ಪುನರಾವರ್ತನೆ ಮಾಡಲ್ಲ, ಖಂಡಿತವಾಗಿಯೂ ನಿಮ್ಮ ಹಿಂದೆ ನಾವಿದ್ದೀವಿ, ನಮಗೆ ಅಭಿವೃದ್ಧಿ ಬೇಕು, ನೀ ಬೇಕು ಅಂತ ಸ್ವಯಂ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷದ ಹತ್ರ ಜನತೆ ಒಲವು ತೋರುತ್ತಿದ್ದಾರೆ. ನಮ್ಮ ಸಿರಾ ತಾಲೂಕಲ್ಲಿ ಕಾಂಗ್ರೆಸ್ ವೇವ್ ಸ್ಟಾರ್ಟ್ ಆಗಿದೆ, ಅದು ಹೆಂಗೆ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂದರೆ ಸ್ವಯಂ ಪ್ರೇರಿತವಾಗಿ ಜನತೆನೇ
ಕಾಂಗ್ರೆಸ್ ಬೇಕು, ಜಯಚಂದ್ರ ಬೇಕು ಅನ್ನೋ ಮಟ್ಟಿಗೆ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ ವೇವು. ಆಮೇಲೆ ನಮ್ಮ ಜಯಚಂದ್ರ ತಾಯಿ ಮಕ್ಕಳ ಆಸ್ಪತ್ರೆ ತಂದರು, ಡಿಪ್ಲೊಮಾ ಕಾಲೇಜ್ ತಂದರು, ಕೆ ಬಿ ಸ್ಟೇಷನ್ ತಂದರು, ಮತ್ತು ಇಂಡಸ್ಟ್ರಿಯಲ್ ಏರಿಯಾ ತಂದರು, ಚೆಕ್ ಡ್ಯಾಮ್ ತಂದಿದ್ದಾರೆ, ಮತ್ತು ಇದು ಕಿತ್ತೂರು ರಾಣಿ ಚೆನ್ನಮ್ಮ ಎಜುಕೇಷನ್ ಹಬ್ಬೆಲ್ಲ ತಂದಿದ್ದಾರೆ. ಈಗ ನಾವು ಜಯಚಂದ್ರ ಬೆಂಬಲ ಕೊಟ್ಟರೆ ಖಂಡಿತ ಜಯಚಂದ್ರರು ನಮ್ಮ ಸಿರಾ ತಾಲೂಕಿನ ಜಿಲ್ಲಾ ಕೇಂದ್ರ ಮಾಡಿದಾಗಂದರೆ ಯಾವುದೇ ಅನುಮಾನ ಇಲ್ಲ. ನೋಡಿ, ಕೆಲವು ಕುತಂತ್ರ ನಡೀತಾವೆ ಚುನಾವಣೆಯಲ್ಲಿ. ಜಯಚಂದ್ರನ ಸೋಲಿಸ್ಬೇಕು ಅನ್ನೋ ಉದ್ದೇಶಕ್ಕೆ ದುಡ್ಡಿಂದ ಒಂದು ಕಾರಣ ಆಯಿತು. ನಿಮ್ಗೆ ಗೊತ್ತು, 2020 ಬಿ ಜೆ ಪಿಯವರು ಇಡೀ ಮಂತ್ರಿ ಮಂಡಲನೇ ಬಂದು ಕೂತ್ಕೊಂತು ನಮ್ಮ ಸಿರಾ ತಾಲೂಕಲ್ಲಿ. ಎಲ್ಲ ಮಂತ್ರಿಗಳು ನಮ್ಮ ಸಿರಾ ತಾಲೂಕಲ್ಲಿ ಬಂದು ಜಂಡ ಹುಡ್ಬಿಟ್ರು. ನಿಮಗೆ ಬೇರೆ ಆಸನದಿಂದ ಬಂದರು ದುಡ್ಡು ಹಂಚಕ್ಕೆ, ಎಲ್ಲ ಕಡೆ ದುಡ್ಡು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಅಂತ ದುಡ್ಡು ಹಂಚ್ಕೊಂಡು ಹೋದ್ರು, ಪ್ರತಿಯೊಂದೂ ಮರಳು ಮಾಡಿರು. ಬಟ್ ಜನಕ್ಕೆ ಅರ್ಥ ಆಯಿತು, ನಾವು ಈ ಸತಿ ಯಾರೇ ದುಡ್ಡು ಕೊಟ್ರು ಓಟ್ ಮಾತ್ರ ಬಿಜೆಪಿ ನೋಟು ಕಾಂಗ್ರೆಸ್ಗೆ ಓಟು ಅಂತ ಜನನೇ ಹೇಳ್ತಾ ಇದ್ದಾರೆ. ಬಿಜೆಪಿ ನೋಟು ಕಾಂಗ್ರೆಸ್ಗೆ ಓಟು ಅಂತ ಜನನೇ ಹೇಳ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ.